மதுவரை நாம் போவோ மதுவரை நீ பார்க்க பார்க்க. ಒಂದು ಹೆಣ್ಣು ತಾನು ಗರ್ಭವತಿಯಾಗಿದ್ದೇನೆ ಎನ್ನುವ ವಿಷಯ ತಿಳಿದ ತಕ್ಷಣ ಆಕೆಯ ಸಂತೋಷಕ್ಕೆ ಪರವೇ ಇರುವುದಿಲ್ಲ. ಆಕೆಯಲ್ಲಿ ತಾಯ್ತನದ ಭಾವನೆಗಳು ಬೆಳೆಯುತ್ತೆ. ತಾನು ಒಬ್ಳು ತಾಯಿಯಾಗಲು ಹೊರಟಿದ್ದೀನಿ ಎಂದು ಹೊಟ್ಟೆಯಲ್ಲಿರುವ ಮಗುವಿನ ಕುರಿತು ಹಲವಾರು ಕನಸುಗಳನ್ನ ಕಟ್ಟಲು ಶುರು ಮಾಡುತ್ತಾಳೆ. ಹಾಗೆ ತಂದೆಯು ಅಷ್ಟೆ, ತನ್ನ ಜೀವಾಂಶವನ್ನ ನೋಡಲು ಕಾತುರದಿಂದ ಕಾಯ್ತಾ ಇರ್ತಾರೆ. ಆ ಸಮಯದಲ್ಲಿ ಪತಿಗೂ ತನ್ನ ಪತ್ನಿಯ ಆರೈಕೆಯೇ ಎಲ್ಲದಕ್ಕಿಂತಲೂ ಪ್ರಮುಖವಾಗಿರುತ್ತೆ. ಅಪ್ಪ ಅಮ್ಮ ಇಬ್ಬರು ದಿನಗಳನ್ನ ಲೆಕ್ಕ ಮಾಡುತ್ತಾ ತಮಗಾಗಿ ಬರುತ್ತಿರುವ ತಮ್ಮ ಮಗುವಿಗಾಗಿ ಹಲವಾರು ಕನಸುಗಳನ್ನ ಹೊತ್ತು ಕಾಯ್ತಾ ಇರ್ತಾರೆ. ಪತಿಯು ತನ್ನ ಪತ್ನಿಯನ್ನ ಅತಿ ಹೆಚ್ಚಾಗಿ ಆರೈಕೆ ಮಾಡುವುದು ಹಾಗೂ ಪ್ರೀತಿಯಿಂದ ನೋಡಿಕೊಳ್ಳುವುದು ಆಕೆ ಗರ್ಭವತಿಯಾದ ಆ ಸಮಯದಲ್ಲಿ. ಆದ್ರೆ ಇಲ್ಲಿ ನಡೆದದ್ದೇ ಬೇರೆ. ತನ್ನದೇ ಜೀವಾಂಶವಾಗಿರುವ ಮಗುವನ್ನ ಯಾವುದೇ ಕರುಣೆ ಇಲ್ಲದೆ ಹೊಟ್ಟೆಯಲ್ಲೇ ಕೊಂದು ಹಾಕೋದಕ್ಕೆ ತನ್ನ ತಾಯಿಗೆ ಸಪೋರ್ಟ್ ಮಾಡಿದ ಪಾಪಿ ಪತಿ. ಇಲ್ಲಿ ಕಣ್ಣಲ್ಲಿ ನೀರು ಸುರಿಸುತ್ತಿರುವ ಮಹಿಳೆಯ ಹೆಸರು ಶಾಹಿನ. ತನ್ನ 5 ತಿಂಗಳ ಮಗುವನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಯಾವಾಗ ಅದು ತನ್ನ ಕೈಯಲ್ಲಿ ಸೇರುತ್ತೆ ಎಂದು ಕ್ಯಾಲೆಂಡರ್ ನೋಡುತ್ತಾ ಕಾದು ಕುಳಿತಿದ್ದ ತಾಯಿ ಈಕೆ. ತನ್ನ ಕಂದನನ್ನ ಮಡಿಲಲ್ಲಿಟ್ಟು ಮುದ್ದಾಡಲು ಕನಸು ಕಾಣ್ತಾ ಇದ್ಲು. ಇನ್ನೇನು 3 ತಿಂಗಳಲ್ಲಿ ಮಗು ತನ್ನ ಕೈ ಸೇರುತ್ತೆ ಎಂದು ಎದುರು ನೋಡುತ್ತಿದ್ದ ತಾಯಿಗೆ ಎದೆ ಒಡೆಯುವಂತಹ ಆತಂಕವೇ ಎದುರಾಗಿದೆ. ವೈಯಕ್ತಿಕ ದ್ವೇಷ ಹಾಗೂ ಕೌಟುಂಬಿಕ ಕಲಹವನ್ನ ತೀರಿಸಿಕೊಳ್ಳಲು ಪತಿ ಹಾಗೂ ಅತ್ತೆ ಸೇರಿ ಔಷಧಿ ಎಂದು ಗರ್ಭಿಣಿಗೆ ವಿಷ ಕುಡಿಸಿ ಹೊಟ್ಟೆಯಲ್ಲೇ 5 ತಿಂಗಳ ಮಗುವನ್ನ ಕೊಂದಿರುವ ಅಮಾನವೀಯ ಘಟನೆ ಹಳೆ ಹುಬ್ಬಳ್ಳಿಯ ಅಲ್ತಾ ಫ್ಲಾಟ್ನಲ್ಲಿ ನಡೆದಿದೆ. ನಮ್ಮ ಹತ್ರ ನಮ್ಮ ಹುಡುಗಿ ಫೋನ್ ಕೊಟ್ಟು, ಏ ಅಮ್ಮಿ ಮಜ್ಜ ಆರಾಮನ ಬುದ್ಧಿ ಆರಾಮನ ಹೆಂಗ್ ಹೇಳಿದ್ರು ನಮ್ಮ ಮಗಳ ಹೇಳಿದ್ರು ನಾನು ತಗೊಂಡ್ ಬಂದೆ. ಅಕ್ಕಿ ಹ್ಯಾಂಗೆ 5:30 ನಾನು ಬಂದಿನಿ ಮನೆಗೆ, ಅವಂಗ ಚಾಲು ಆತು ನಮ್ಮ ಹುಡುಗಿಗೆ. ನನಗೆ ಹೇಳಿಲ್ಲ ಹುಡುಗಿ ಅದ ಹೆದರಿ. ರಾತ್ರಿ 11 ಗಂಟೆಗೆ ಜೋರ ಅದದು ನೋವು. ನಾನು ಜಬರ್ದಸ್ತಿ ಮಾಡಿದ್ನ ಹುಡುಗಿಗೆ, ಏನ್ ಕುಡಿದೀವ ಏನು ಎತ್ತಿದ್ದೀನಿ ವಜನ ವಜ್ಜಿ ಏನು ಎತ್ತಿದ್ದೀನಿ ಹೇಳ ಅಂತ ಹೇಳಿದ್ರು. ನಮ್ಮ ಅತ್ತಿಗೆ ಜ್ಯೂಸ್ನಾಗ ಏನೋ ಔಷಧಿ ಹಾಕಿ ಕೊಟ್ಟರು ಬೆಳೆ. ನಾನು ಅದ್ರ ಒಡಮಟ್ಟ ಔಷಧಿ ಇತ್ತು ಅದು ಅದು ಜ್ಯೂಸ್ನಾಗ. ಅದು ನೋಡಿದ್ರೆ ನಾನು ಹುಬ್ಬಳ್ಳಿ ಮಜೆ ಹುಬ್ಬಳ್ಳಿ ನಾನು ಕೇಳಿದ್ರೆ ಅದು ಗ್ಲಾಸ್ ನೋಡಾಕ ನೋಡಿಲ್ಲ ಆಕಿ ತಂಬ ಅದೇ ನೋಡ್ತಿದ್ದೆ ಅಂತ ನೀರಾಗ ಬಿಟ್ಟಾಳ ಅದು ಗ್ಲಾಸ್ ನೋಡ್ತಾ ಅಂತ ಬಂದ್ರೆ ಅಷ್ಟ ಆತ್ನ ಮತ್ತೆ ನಮ್ಗೆ ಕಳ್ಸಾಳಾಕಿ. ನಮ್ಮ ಮಗಳಿಗೆ ನನ್ಗೆ ಕಳಿಸಿ 5 ಗಂಟೆಗೆ ಕಳಿಸ ಬಿಟ್ಟಾಳ ಮನೆಗೆ. ನಾನು ನೋವು ಆಗಿದ್ದಂತೆ 2 ಗಂಟೆಗೆ ಬಾಡಿ ತರಾಸು ಮಾಡಿದ್ವಿ. ನಮ್ಮ ಮಗಳ ಬಂದು ನಾನು ಕೆಮ್ಸಿಗೆ ಬಂದಿದ್ದೆ ತಗೊಂಡ್ರೆ ರಾತ್ರಿ ಸುಟ್ಟು ನೋವು ಆಗಿತ್ತು. ಇಕ್ಕಿದ್ದೆ 9:30 ಡೆಲಿವರಿ ಆಗಿಬಿಟ್ಟದ. ಪತಿ ಇಮಾಮ್ ಖನಾಜಾದೆ ಹಾಗೂ ಅತ್ತೆ ಫಾತಿಮಾ ಖನಾಜಾದೆ ಕೃತ್ಯ ಎಸಗಿದ ಮಹಾ ಪಾಪಿಗಳು. ಹಾಲಿನಲ್ಲಿ ವಿಷವನ್ನ ಕಲಸಿ ಕುಡಿಸಿ ಹೊಟ್ಟೆಯಲ್ಲಿ ಆ ಮಗುವನ್ನ ಕೊಂದು ಹಾಕಿದ್ದಾರೆ. ಶಾಯಿನಾ ಹಾಗೂ ಇಮಾಮ್ ಮದುವೆ ವರ್ಷದ ಹಿಂದೆಯಷ್ಟೇ ನಡೆದಿತ್ತು. ಮದುವೆ ನಂತರ ಇಮಾಮ್ ಹಾಗೂ ಅವರ ತಾಯಿ ಶಾಹಿನಾ ಅವರಿಗೆ ಹಿಂಸೆ ನೀಡ್ತಾ ಇದ್ರು. ಇತ್ತೀಚೆಗೆ ಶಾಹಿನಾ ಅವರನ್ನ ತವರು ಮನೆಗೆ ಕೂಡ ಕಳುಹಿಸಿದ್ರು. ಹಿರಿಯರು ರಾಜಿ ಮಾಡಿಸಿ ಮತ್ತೆ ಮನೆಗೆ ಬಿಟ್ಟಿದ್ರು. ಆದ್ರೆ ದಿನಕ್ಕೊಂದು ತಗಾದೆ ತೆಗೆಯುವ ಪತಿ ಹಾಗೂ ಅತ್ತೆ ಉಪಾಯದಿಂದ ಹಾಲಿನಲ್ಲಿ ವಿಷ ಸೇರಿಸಿ ಶಾಹಿನಾ ಅವರಿಗೆ ಕುಡಿಸಿದ್ದರು. ವಿಷ ಸೇವಿಸಿದ ನಂತರ ಆಕೆಗೆ ಹೊಟ್ಟೆ ನೋವು ತೀವ್ರಗೊಂಡಿತ್ತು. ಕೂಡಲೇ ಆಸ್ಪತ್ರೆಗೆ ಕೂಡ ದಾಖಲಿಸಿದ್ರು. ಆದ್ರೆ ಹೊಟ್ಟೆಯಲ್ಲಿದ್ದ 5 ತಿಂಗಳ ಮಗು ಅದಾಗಲೇ ಮೃತಪಟ್ಟಿತ್ತು. ಈ ಕುರಿತು ಕಸ್ಬಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮುಂಚೆ ಪಹಲೇ ಜಾ ಜಾ ಬಂದ
ತೇರಾ ವರದಕ್ಷ ತೇರಾ ಜೇ ಸಕ ದೇತೇ ಹಮೇ ಜಾಯಾ ಸೀ ಇಸ್ಕಿ ಜಿಂದಗಿ ಮೇ ಖುಷಿ ರಹತಾ ತೋ ತೇರಿ ಜಿಂದಗಿ ಮೇ ಖುಷಿ ರಹಕರ ಬೋಲೇ ದೇನಾ ಯೇ ಜಮಾನ ತಾನೆ ಸಾಮ್ನೆ ಹೂಂ ಹೂಂ ಕರ ಕೋ ಲೇ ಗಯಾ ಮೇ ಜೇ ಮೇರೆ ಸಾಮ್ನೆ ಅಲಗ ಬೋಲೇ ತೇರಾ ವರದಕ್ಷ ಲೇ ಕೋ ತೋ ಜಾಯಾ ಸೀ ತೇರಾ ಕ್ಯಾ ಹೈ ಶಾದಿ ಕಾ ಜೇ ಸೋ ಮೇ ದೇಖೇ ತೋ ತೇರಿ ಜಿಂದಗಿ ಬರ್ಬಾದ ಕರೂ ನಾ ಕೋ ತೂ ಭೀ ಕರ ಲೇ ನೀ ಭೀ ಕರ ಲೇ ಇಸ್ಕಿ ಜಿಂದಗಿ ಮೇ ಖುಷಿ ರಹಕರ ಬೋಲೇ ದೇನಾ ಮುಝೇ ಮೇರೆ ಶೋಹರ ಪಹಲೆ ಬೋಲ್ತೇ ಥೇ ಮೈ ನಹೀಂ ರಹತಾ ನಹೀಂ ರಹತಾ ಅಗರ್ ಕೋ ಇನ್ಕೆ ಅಮ್ಮಿ ಜಬರ್ದಸ್ತಿ ಮೇರೇ ಸಾಥ್ ಹಬ್ನಿ ಲಗಾತೇ ಥೇ ಇನ್ಕೋ ಉನ್ಹೋ ಇನ್ಕೆ ಅಮ್ಮಿ ಸಾಥ್ ಝಗಡಾ ಕರ್ನಿ ಮೇ ಮುಝೆ ಜಹೀರ್ ಡಾಲಿ ಸುನಾ ಕಬ್ ಡಾಲಿ ಪಡವಾ ವಾಟ್ ಕ್ಯಾ ವಾಟ್ ಕ್ಯಾ ಮೈನೀಸ್ ಡೇವಿ ತಿನ್ ಲಗಿ ತುಮೇ ಕೈ ಕುಕ್ ತಿನ್ ಶರಬತ್ ಮಿಲಾ ಕೇ ನೀ ತೋ ಸಂಜೆ ತುಮ್ಹಾ ಕಬ್ ಮಾಲೂಮ್ ಹೋ ಜೋರ್ ಮೇರೇ ಮೂ ಮೇ ನೀಚೆ ಥಲ್ ಮೇ ಅತ್ತಾ ಸೋ ಮೂ ಮೇ ಲಾನಿ ಮೇ ಮಾನ ಪಡಾ ಮುಝೆ ಪೌಡ್ರ ಹೈ ಸೇ ಪಡವಾ ಒಟ್ಟಿನಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಗುತ್ತದೆ ಎಂದು ನಾಣ್ಣುಡಿ ಹೇಳಲಾಗುತ್ತೆ. ಆದರೆ ಕೌಟುಂಬಿಕ ಹಿನ್ನೆಲೆಯಲ್ಲಿ ಜಗತ್ತಿಗೆ ಕಾಲಿಡುವ ಮುನ್ನವೇ ದ್ವೇಷದ ಬೆಂಕಿಯಲ್ಲಿ ತನ್ನ ಜೀವವನ್ನ ಕಳೆದುಕೊಂಡಿದೆ ಈ ಕಂದಮ್ಮ. ವಿನಯ್ ಹೆಗ್ಡೆ, ಹುಬ್ಳಿ, ಸ್ಪಂದನ ನ್ಯೂಸ್.